जय हिंद। ಎಲ್ಲರೂ ಹೇಗಿದ್ದೀರಿ? ಸೊ ಅಗ್ನಿವೀರ ಪರೀಕ್ಷೆ ತಯಾರಿಯನ್ನ ನೀವು ಆಲ್ರೆಡಿ ನಡೆಸ್ತಾ ಇದ್ದೀರಿ. ಸೊ ಕಮೆಂಟ್ಸ್ ಗಳು ಬರ್ತಾ ಇತ್ತು, ಆಮೇಲೆ ತುಂಬಾ ಕಾಲ್ಸ್ ಮೆಸೇಜಸ್ ಎಲ್ಲ ಬರ್ತಾ ಇತ್ತು. ಯಾವ ರೀತಿಯಾಗಿ ನಾವು ಓದ್ಬೇಕು ಸರ್? ಸೊ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸಬೇಕು? ಅದಾದ ನಂತರ ಇನ್ನು ಕೆಲವು ಜನ ಏನ್ ಮಾಡ್ತಿದ್ರು ಅಂದ್ರೆ ಮೆಸೇಜಸ್ ಗಳಲ್ಲಿ ಇವನ್ ಕಾಲ್ಸ್ ಗಳಲ್ಲಿ, ಸರ್ ನಮ್ ಕಾನ್ಫಿಡೆನ್ಸ್ ಇಲ್ಲ, ಸೊ ಕಾನ್ಫಿಡೆನ್ಸ್ ಯಾವ ತರ ಇದು ಬಿಲ್ಡ್ ಮಾಡ್ಕೊಬೇಕು, ಸೊ ಈ ತರ ಎಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರು. ಸೊ ನೋಡ್ರಿ, ಫಸ್ಟ್ ಥಿಂಗ್ ಏನಂದ್ರೆ ನಾನು ಆಲ್ರೆಡಿ ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೈ ಆಗಿದ್ದು ಅಪ್ಲೋಡ್ ಮಾಡಿದ್ದೀನಿ. ಸೊ ಕ್ವಶನ್ ನಂಬರ್ ಪೇಪರ್ 1 ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು, ಸೊ ಇವನ್ ಥರ್ಡ್, ಆಮೇಲೆ 4th & 5th, 6th ವರೆಗೂ ನಾನು 6 ಕ್ವಶನ್ ಪೇಪರ್ಸ್ ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಕ್ಕೊಂದು ಪ್ಲೇ ಲಿಸ್ಟ್ ಸಪರೇಟ್ ಆಗಿದೆ, ಅಗ್ನಿವೀರ ಕ್ವಶನ್ ಪೇಪರ್ ಅಂತಂದೇಳಿ. ಇನ್ನು ಅದ್ರಲ್ಲಿ ಹೋದ ನಂತರ ನಿಮ್ಗೆ 6 ಕ್ವಶನ್ ಪೇಪರ್ಸ್ ಗಳು ಸಿಗ್ತಾವ. ನೋಡ್ರಿ, ಫಸ್ಟ್ ಕ್ವಶನ್ ಪೇಪರ್ ಅನ್ನ ನೋಡಿದ ತಕ್ಷಣ ಸುಮ್ಮನೆ ಒಂದ್ಸರಿ ನೋಡಿದ ತಕ್ಷಣ ನಿಮ್ಗೆ ಎಲ್ರಿಗೂ ಗೊತ್ತಾಗಲ್ಲ. ಸಡನ್ ಆಗಿ ಒಂದು ವಿಡಿಯೋ ನೋಡಿ ಅಲ್ವಾ, ಎರಡು ಮೂರು ವಿಡಿಯೋ ನೋಡಿದ ತಕ್ಷಣ ನಾವು ಎಕ್ಸಾಮ್ ನು ಕ್ಲಿಯರ್ ಮಾಡಕ್ ಆಗಲ್ಲ. ಸೊ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಥಿಂಗ್ ಏನು, ಕಾನ್ಸೆಪ್ಟ್ಸ್ ಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಈ ಫಸ್ಟ್ ಕ್ವಶನ್ ಪೇಪರ್ ಅನ್ನ ನೀವು ಸಾಲ್ವ್ ಮಾಡಿದ ನಂತರ ಅದರಲ್ಲಿ ಪಾಯಿಂಟ್ಸ್ ಗಳು ಬರ್ತಾವ. ಕ್ವಶನ್ ಅಷ್ಟೇ ಅಲ್ಲ, ಹಲವಾರು ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರಿತಾ ಹೋಗಿ, ಸೊ ಒಂದು ನೋಟ್ಸ್ ಅನ್ನ ಮಾಡಿ. ಸೇಮ್ ಅದೇ ತರ ಸೆಕೆಂಡ್ ಕ್ವಶನ್ ಪೇಪರ್ ಅನ್ನ ಮಾಡಿ, ಥರ್ಡ್ ಕ್ವಶನ್ ಪೇಪರ್ ಅನ್ನ ಮಾಡಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರೆ, 4th, 5th, 6th ಅಂತ ಬಂದಾಗ ನೋಡ್ರಿ, 4th ಕ್ವಶನ್ ಪೇಪರ್ ಅಲ್ಲಿ ಏನ್ ಮಾಡ್ರಿ ಅಂತ ಹೇಳಿದ್ರೆ, ನನ್ ಜೊತೆಗೇನೆ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗಿ. ಸೊ ಈವನ್ 5th ಕೂಡ 6th ಕೂಡ ಅದೇ ತರ ಮಾಡ್ತಾ ಹೋಗಿ. ಸೊ ಯಾವ ರೀತಿ ಹೇಗೆ ಅಂತ ಹೇಳಿದ್ರೆ, ಇವಾಗ ನೋಡ್ರಿ ಒಂದು ಒಂದು ಪೇಜ್ ಅಲ್ಲಿ ಸೊ 1 to 50 ವರೆಗೂ ಕ್ವಶನ್ಸ್ ನಂಬರ್ಸ್ ಗಳನ್ನ ಬರ್ಕೊಡ್ರಿ. ಆಮೇಲೆ ವಿಡಿಯೋ ಅನ್ನ ಏನ್ ಮಾಡ್ರಿ ಅಂದ್ರೆ, ಕ್ವಶನ್ ನೋಡ್ರಿ, ಕ್ವಶನ್ ಪೇಪರ್ ಸಪರೇಟ್ ಆಗಿ ಬೇಡ. ಸೊ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ, ಕ್ವಶನ್ ನಾನು ಹೇಳಿದ ತಕ್ಷಣ ಅಂದ್ರೆ ಒಂದೊಂದು ಕ್ವಶನ್ಸ್ ಅರ್ಥ ಆಗಲ್ಲ. ಸೊ ಕ್ವಶನ್ಸ್ ಹೇಳಿದ ತಕ್ಷಣ ಅದನ್ನ ಅರ್ಥ ಮಾಡ್ಕೊಂಡ ತಕ್ಷಣ ನಾನು ಕನ್ನಡದಲ್ಲಿ ಹೇಳಿದ ತಕ್ಷಣ ಪಾಸ್ ಮಾಡ್ರಿ. ಪಾಸ್ ಮಾಡಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಎ ಇದೆಯಾ, ಬಿ ಇದೆಯಾ, ಸಿ ಇದೆಯಾ, ಡಿ ಇದೆಯಾ, ಯಾವ ಆಪ್ಷನ್ ಅಂತಂದು ಹಾಕ್ರಿ. ಆಮೇಲೆ ನೆಕ್ಸ್ಟ್ ಅದನ್ನ ಏನ್ ಮಾಡ್ರಿ, ಪ್ಲೇ ಮಾಡ್ರಿ. ಪ್ಲೇ ಮಾಡಿ ಸೊ ಯಾವ್ದು ಆನ್ಸರ್ ಇದೆ ಅದಕ್ಕೆ ಏನೇನು ಎಕ್ಸ್ಪ್ಲನೇಷನ್ ಇದೆಯಲ್ಲ, ಸೊ ಒಂದು ನೋಟ್ಸ್ ಮಾಡ್ಕೊಡ್ರಿ ಫಸ್ಟ್ ಕ್ವಶನ್ಗೆ. ಸೇಮ್ ಅದೇ ತರ ಸೆಕೆಂಡ್ ಕ್ವಶನ್ಗೂ ಮಾಡ್ತಾ ಹೋಗಿ. ಸೊ ಈ ತರ ಮಾಡಿದಾಗ ನಿಮ್ಗೆ ಹೋಲ್ ಏನಂತಂದು ಹೇಳಿದ್ರೆ ಸಿಲೆಬಸ್ ಎಲ್ಲ ಕವರ್ ಆಗುತ್ತೆ, ಟೋಟಲ್ ಆಗಿ ಸಿಲೆಬಸ್ ಕವರ್ ಆಗುತ್ತೆ. ಇಲ್ಲಿವರೆಗೂ ನಾನು 6 ಕ್ವಶನ್ ಪೇಪರ್ ಮಾಡಿದ್ದೀನಿ ಅಂತಂದು ಹೇಳಿದ್ರೆ, ನೀವು 6 ಕ್ವಶನ್ ಪೇಪರ್ ನ ಇದೇ ರೀತಿಯಾಗಿ ಓದಿದ ನಂತರ, ಸೊ ನಾಳೆ ನಾನು ಇನ್ನೊಂದು ಅಪ್ಲೋಡ್ ಮಾಡ್ತೀನಿ, ಇಲ್ಲ ಇವತ್ ನೈಟ್ ಇನ್ನೊಂದು ಅಪ್ಲೋಡ್ ಮಾಡ್ತೀನಿ, ಸೊ ಆ ಕ್ವಶನ್ ಪೇಪರ್ ನ ನೀವು ನೋಡಿದಾಗ ನಿಮ್ಗೆ ಈಸಿಯಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಆರಾಮಾಗಿ ನಾವು ಮಾಡ್ಬೋದು, ಕ್ವಶನ್ಸ್ ಗಳು ಅರ್ಥ ಆಗ್ತಿದೆ. ಫಸ್ಟ್ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಲಿರಿ. ಸೊ ಆಮೇಲೆ ಒಂದ್ ಕ್ವಶನ್, ಇವಾಗ ನೋಡ್ರಿ 6 ವಿಡಿಯೋಸ್ ಇದೆ, 6 ವಿಡಿಯೋಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಇವನ್ ಎಲ್ರೂ ಅದೇ ರೀತಿಯಾಗಿ ಮಾಡೋದು. ಸೊ ಒಂದು 10 to 20 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ನೋಡೋದು ವಿಡಿಯೋನ, 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ನೋಡಿದ ತಕ್ಷಣ ಸೊ ಬಿಟ್ ಬಿಡೋದು. ಸೊ ಆಮೇಲೆ ನಮ್ಗೆ ಗೊತ್ತಾಗ್ತಿಲ್ಲ ಸರ್, ಕಾನ್ಫಿಡೆನ್ಸ್ ಬರ್ತಿಲ್ಲ ಸರ್. ಸೊ ನೀವು ಟೋಟಲ್ ಆಗಿ 1 and 30 ಮಿನಿಟ್ಸ್ ಇದೆಯಾ, 1 hour 30 ಮಿನಿಟ್ಸ್ ಇದೆಯಾ, ಅಲ್ಲ 2 hours ಇದೆಯಾ, ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಕಂಪ್ಲೀಟ್ ಆಗಿ ನೋಡಿದ ತಕ್ಷಣ ನಿಮ್ಗೆ ಒಂದು ಅರ್ಥ ಆಗುತ್ತೆ, ಕ್ವಶನ್ ಪೇಪರ್ ಈ ರೀತಿಯಾಗಿದೆಯಲ್ಲ, ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ನಾನು ನಿಮ್ಗೆ ಆಲ್ರೆಡಿ ಕ್ವಶನ್ ಪೇಪರ್ಸ್ ಗಳಲ್ಲಿ ಹೇಳಿದ್ದೀನಿ, ರಿವರ್ ಅಂತ ಬಂದ್ರೆ ಎಷ್ಟೋ ಜನರಿಗೆ ಇಂಗ್ಲಿಷ್ ಬರಲ್ಲ. ಸೊ ಇವನ್ ಒಂದೊಂದ್ಸರಿ ಗೊತ್ತಾಗಲ್ಲ, ಬರಲ್ಲ ಅಂತಲ್ಲ ಒಂದೊಂದ್ಸರಿ ಗೊತ್ತಾಗಂಗಿಲ್ಲ. ಸೊ ನಾವು ಕನ್ನಡ ಮೀಡಿಯಂ ಆಗಿರೋದ್ರಿಂದ ಈಗ ರಿವರ್ ಅಂತ ಇದೆ, ಆಮೇಲೆ ಸಿಟಿ ಅಂತ ಇದೆ. ನಾನು ನಿಮ್ಗೆ ಹೇಳಿದ್ದೀನಿ, ಈ ಎರಡು ವರ್ಡ್ ಗಳು ಬಂದ್ರೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು, ಯಾವ ನದಿಯ ದಂಡೆಯ ಮೇಲೆ ಸಿಟಿ ಐತೆ, ನಗರ ಐತೆ ಅಂತ ಕೇಳಿದಾರೆ. ಅದ್ರಲ್ಲಿ ನಗರ ಅಂದ್ರೆ ಇದ್ರ ಕೊಟ್ಟಿರ್ತಾರ, ನದಿಗಳ ಹೆಸರುಗಳನ್ನ ಕೊಟ್ಟಿರ್ತಾರ. ಸೊ ಯಾವ್ ಬರುತ್ತೆ ಅಂತಂದ ಹೇಳಿ ಜನರಲ್ ಆಗಿ ಥಿಂಕ್ ಮಾಡ್ರಿ. ನಾವೆಲ್ಲ ತಿರ್ಗಾಡ್ ಬಂದಿರ್ತೀವಿ, ಎಲ್ಲ ಕಡೆ ಪ್ರವಾಸ ಹೋಗಿರ್ತೀವಿ, ಯಾವ ನದಿ ಎಲ್ಲಿ ಹರಿಯುತ್ತ ಅಂತಂದ್ ಗೊತ್ತಿರುತ್ತೆ. ಸೊ ಆ ರೀತಿಯಾಗಿ ಕ್ವಶನ್ ಅನ್ನ ಅನಲೈಸ್ ಮಾಡ್ಕೊಡ್ರಿ. ನಮ್ಗೆ ಇಂಗ್ಲಿಷೇ ಬರ್ಬೇಕಂತ ಇಲ್ಲ, ಹಿಂದಿನೇ ಬರ್ಬೇಕಂತ ಇಲ್ಲ. ಮೊದಲು ಕ್ವಶನ್ಸ್ ಗಳನ್ನ ಅನಲೈಸ್ ಯಾವ ತರ ಮಾಡೋದಂತಾನು ನಾನು ಈ ಕ್ವಶನ್ ಪೇಪರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅವುಗಳನ್ನ ಮೊದಲು ಕಲೀರಿ. ಅದಾದ ನಂತರ, ಸರ್ ಓಕೆ ಸರ್ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ತಿಲ್ಲ ಅಂತಂದು ಹೇಳಿದ್ರೆ, ನಾನು ನಿಮ್ಗೆ ಈಸಿಯಾಗಿ ಹೇಳ್ತೀನಿ ನೋಡ್ರಿ. ಸಿಲೆಬಸ್ ಅಂತ ನೋಡಿದಾಗ ಸೊ ಅಬ್ರಿವೇಶನ್ಸ್ ಅಂತ ಕೇಳ್ತಾರ. ಸೊ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಯಾವ್ದ ರೀತಿ ಅಂದ್ರೆ ಇಸ್ರೋದ್ ಫುಲ್ ಫಾರ್ಮ್ ಏನು, ಅದಾದ ನಂತರ UNO ದ ಫುಲ್ ಫಾರ್ಮ್ ಏನು. ಎಸ್, ನನ್ನ ಕ್ವಶನ್ ಪೇಪರ್ ಅಲ್ಲಿ ಎಲ್ಲ ಹೇಳಿದೀನಿ ನಿಮ್ಗೆ. ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಮತ್ತೇನ್ ಕೇಳ್ಬೋದು, BSF ಫುಲ್ ಫಾರ್ಮ್ ಏನು, ITBP ಫುಲ್ ಫಾರ್ಮ್ ಏನು, DRDO ಏನು. ಸೊ ಈ ರೀತಿಯಾಗಿ ಫುಲ್ ಫಾರ್ಮ್ಸ್ ಗಳನ್ನ ಬರೀರಿ ಅಂತ ಕೇಳ್ತಾರೆ. ಇದು ಕಂಪಲ್ಸರಿ ಕ್ವಶನ್ ಇದೆಯಾ? ನೀವು 6 ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದ್ರೆ ಕಂಪಲ್ಸರಿ ಒಂದು ಅಥವಾ ಎರಡು ಕ್ವಶನ್ಸ್ ಇದೆ ಇದು. ಸೊ ನಿಮ್ಗೆ ಏನಂತಂದ ಹೇಳಿದ್ರೆ, ಒಂದ್ ಮಾರ್ಕ್ಸ್ ಜೇಬಲ್ಲೇ ತಾನ ಅದು, ಬಟ್ ಆದ್ರೆ ನೀವು ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡಲ್ಲ. ಸೊ ವಿಡಿಯೋಸ್ ಗಳನ್ನ ನೋಡಿ ಎಲ್ಲಿ ಬರುತ್ತೆ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡ್ರಿ. ಫಸ್ಟ್ ಒನ್ ಎಲ್ಲ ಅಂತಂದ ಹೇಳಿದ್ರೆ ಕಂಪಲ್ಸರಿ ಕ್ವಶನ್ ಇರುತ್ತೆ, ಒಂದ್ ಮಾರ್ಕ್ಸ್ ಕಂಪಲ್ಸರಿ. ಸೊ ಒಂದು 10 to 15 ಈ ರೀತಿಯಾಗಿ ಫುಲ್ ಫಾರ್ಮ್ಸ್ ಗಳನ್ನ ಅಬ್ರಿವೇಶನ್ಸ್ ಗಳನ್ನ ನೋಡಿದ್ರೆ ಮುಗಿದೋಯ್ತು.
ಅದಾದ ನಂತರ ನೋಡ್ರಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಇವೆಂಟ್ಸ್, ಇವತ್ರ ಬಗ್ಗೆ ಅಂತೂ ನಾನು ಹೇಳೋದೇ ಬೇಡ. ಯಾಕಂದ್ರೆ ನೀವು ಕ್ರಿಕೆಟ್ ಪ್ರಿಯರ್ ಆಗಿರ್ತೀರಿ, ಕ್ರಿಕೆಟ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅದೇ ಸ್ವಲ್ಪ ಹಾಕಿ ಬಗ್ಗೆ ನೋಡ್ರಿ, ಆಮೇಲೆ ನೆಕ್ಸ್ಟ್ ಟೆನಿಸ್ ಬಗ್ಗೆ ನೋಡ್ಕೊಳ್ರಿ, ಬ್ಯಾಡ್ಮಿಂಟನ್ ಬಗ್ಗೆ. ಏನಂತ ಹೇಳಿದ್ರೆ, ಇವಾಗ ರೀಸೆಂಟ್ ಆಗಿ ನೀವು ಕರೆಂಟ್ ಅಫೇರ್ಸ್ ಮಾಡಿರಿ ಅಂತಂತ ಹೇಳಿ ಸೊ ಕೆಲವೊಂದು ಮೆಸೇಜ್ ಗಳು ಬಂತು. ಸೊ ಇವೇ ಕರೆಂಟ್ ಅಫೇರ್ಸ್ ಗಳು, ಸ್ಪೋರ್ಟ್ಸ್ ಬಗ್ಗೆ ಕರೆಂಟ್ ಅಫೇರ್ಸ್ ಗಳನ್ನ ಕೇಳ್ತಾರ. ಆಮೇಲೆ ಅವಾರ್ಡ್ಸ್ ಅಂಡ್ ಆನರ್ಸ್, ಈಗ ರೀಸೆಂಟ್ ಆಗಿ ಯಾವ ಯಾರಿಗೆ ಯಾವ ಅವಾರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ನೀವು ಕ್ವಶನ್ಸ್ ಗಳನ್ನ ನೋಡಿದಾಗ ಭಾರತ ರತ್ನ ಬಗ್ಗೆ ಕ್ವಶನ್ ಕೇಳಿದಾರ, ನೊಬೆಲ್ ಪ್ರೈಸ್ ಬಗ್ಗೆ ಕೇಳಿದಾರ, ಆಮೇಲೆ ಗ್ಯಾಲಂಟ್ರಿ ಅವಾರ್ಡ್ಸ್ ಬಗ್ಗೆ ಕೇಳಿದಾರ. ಸೊ ಅವುಗಳನ್ನ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತ. ನೆಕ್ಸ್ಟ್ ಟಾಪಿಕ್ ನೋಡ್ರಿ, ನೆಕ್ಸ್ಟ್ ಟಾಪಿಕ್ ಏನಿದೆ, ಸೊ ಬ್ಯಾಟಲ್ಸ್ ಗಳ ಬಗ್ಗೆ ಇದೆ, ವಾರ್ಗಳ ಬಗ್ಗೆ ಇದೆ, ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ ಕಿಂಗ್ಸ್ ಗಳ ಬಗ್ಗೆ, ಅಶೋಕನ್ ಬಗ್ಗೆ ನೋಡ್ಕೊಡ್ರಿ, ಕನಿಷ್ಕನ್ ಗಳ ಬಗ್ಗೆ ನೋಡ್ಕೊಡ್ರಿ. ಸೊ ಹಿಸ್ಟ್ರಿ ಓದುವ ಒಂಥರ ಮಜಾ ಬರ್ತೈತಿ. ಸೊ ನಾನು ನಿಮ್ಗೆ ಕ್ಲಾಸ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ವಾರ್ ಪಾಣಿಪತ್ ಯುದ್ಧ ಯಾವಾಗಾಯ್ತು, ಆಮೇಲೆ ಮೂರು ಪಾಣಿಪತ್ ಕದನಗಳು ಬರ್ತಾವ, ಬಕ್ಸಾರ್ ಕದನ ಬರುತ್ತ, ಅದ್ರ ಬಗ್ಗೆ ನೋಡ್ಕೊಡ್ರಿ. ಸೊ ಸಿಂಪಲ್ ಸಿಂಪಲ್ ಮೇನ್ ಮೇನ್ ಟಾಪಿಕ್ಸ್ ಗಳನ್ನ ನೋಡ್ಕೊಂತ ಹೋಗಿ. ಅದಕ್ಕೆ ಹೇಳ್ತೀನಿ, 8th, 9th, 10th ಬುಕ್ಸ್, ನೀವು ಆಲ್ರೆಡಿ 8th, 9th, 10th ಮುಗಿಸ್ ಬಂದಿರೋದ್ರಿಂದ ಈ ಬುಕ್ಸ್ ಗಳನ್ನ ಒಂದ್ಸರಿ ಓದಿ, ಸೋಷಿಯಲ್ ಸೈನ್ಸ್ ಬುಕ್ ಅನ್ನ ಒಂದ್ಸರಿ ಓದಿ, ಆಮೇಲೆ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಇದ್ರೆ ಸೈನ್ಸ್ ಬುಕ್ ಅನ್ನ ಓದ್ರಿ. ಎಲ್ಲಾ ಕ್ವಶನ್ಸ್ ಗಳು ಅಲ್ಲಿಂದಾನೆ ಬಂದಿದೆ, 8th, 9th, 10th ಬುಕ್ಸ್ ಗಳಿಂದ ಬಿಟ್ಟು ಬೇರೆ ಯಾವುದು ಕ್ವಶನ್ಸ್ ಗಳು ಬಂದಿಲ್ಲ. ಸೊ ಬಂದಿರೋದು ಏನಂತಂದ ಹೇಳಿದ್ರೆ ಜನರಲ್ ಕ್ವಶನ್ಸ್ ಗಳಿದೆ, ಯಾವ್ದಂದ್ರೆ ಸಿಟಿಯಲ್ಲಿ ಯಾವ ಸಿಟಿ ಬರುತ್ತೆ, ಸೊ ಅದಾದ ನಂತರ ಇಸ್ರೋ ಸೆಂಟರ್ ಎಲ್ಲಿದೆ, ಆಮೇಲೆ DRDO ಸೆಂಟರ್ ಎಲ್ಲಿದೆ, ಆಮೇಲೆ ಫಾರೆಸ್ಟ್ ಸೆಂಟರ್ ಇದೆ, ಇಷ್ಟು ಮಾತ್ರ ಕೇಳಿದಾರೆ. ಇದನ್ನ ಬಿಟ್ರೆ ಎಲ್ಲಾನು ಬುಕ್ಸ್ ಅಲ್ಲಿ ಇರೋದಾಯ್ತಾ. 8th, 9th, 10th ಬುಕ್ಸ್ ಓದಿ. ಸೊ ಇವನ್ನೆಲ್ಲ ಓದಿದ ನಂತರ ನಿಮ್ ಕಾನ್ಫಿಡೆನ್ಸ್ ಬರ್ತಿಲ್ಲ ಅಂತಂದ ಹೇಳಿದ್ರೆ ಅವಾಗ ನನ್ಗೆ ಕಾಲ್ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಹೇಳ್ತೀನಿ, ಮತ್ತೆ ಬೇರೆ ತರ ಬೇರೆ ರೀತಿಯಾಗಿ ವಿಡಿಯೋಸ್ ಗಳನ್ನ ಮಾಡಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ನೋಡ್ರಿ ಫೆಸ್ಟಿವಲ್ಸ್ ಗಳ ಬಗ್ಗೆ ಇದು ಮಾತ್ರ ಕ್ವಶನ್ ಕಂಪಲ್ಸರಿ, ಇಲ್ಲಿ ನಾನು ಹೇಳ್ತಿದ್ದೀನಲ್ಲ ಇದ್ರಲ್ಲಿ ಒಂದೊಂದು ಕ್ವಶನ್ಸ್ ಕಂಪಲ್ಸರಿ ಇದಾವ. ನೀವು ಬೇಕಾದ್ರೆ ಕ್ವಶನ್ 6 ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ರಿ, ಓಲ್ಡ್ ಕ್ವಶನ್ ಪೇಪರ್ಸ್ ಗಳು. ಸೊ ಇಲ್ಲಿ ನೋಡ್ರಿ ಬಿಹು ಅಂತ ಕೇಳ್ತಾರೆ, ಬಿಹು ಏನಂತಂದ ಹೇಳಿದ್ರೆ ಅಸ್ಸಾಂದು. ಅದಾದ ನಂತರ ಕರ್ನಾಟಕದ ಯಾವ್ದಿದೆ ಫೆಸ್ಟಿವಲ್, ನಾವು ಡೊಳ್ಳು ಕುಣಿತ ಅಂತಂದು ಹೇಳ್ತೀವಿ, ಕರಗ ಅಂತಂದ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಮತ್ತೆ ಯಾವ್ದು ಹೇಳ್ತೀವಿ, ಆಮೇಲೆ ಕಥಕ್ಕಳಿ ಅಂತ ಡ್ಯಾನ್ಸ್ ಫಾರ್ಮ್ಸ್ ಗಳು ಬರ್ತಾವ, ಕಥಕ್ಕಳಿ, ಕಥಕ್, ಆಮೇಲೆ ಭರತನಾಟ್ಯಂ ಅಂತಂದು ಹೇಳ್ತೀವಿ. ಸೊ ಅವುಗಳನ್ನ ಒಂದ್ ಲಿಸ್ಟ್ ಇದೆ, ಒಂದು 7-8 ಡ್ಯಾನ್ಸ್ ಫಾರ್ಮ್ಸ್ ಗಳು ಇಷ್ಟ ಅಷ್ಟೇ ಅದಾವ ನೃತ್ಯಗಳು. ಅವುಗಳನ್ನ ಬಿಟ್ಟು ಬೇರೆ ಕ್ವಶನ್ಸ್ ಗಳನ್ನ ಕೇಳಲ್ಲ, ಅವುಗಳನ್ನ ನೋಡಕ್ಕೆ ನಿಮ್ಗೆ ಏನಾಗತ್ತ. ಸೊ ನೀವು ಸ್ಟಡಿ ಮಾಡಲ್ಲ, ಸೊ ನಿಮ್ಗೆ ದೇಶದ ಸೇವೆ ಮಾಡೋ ಇಷ್ಟ ಆಗಿಲ್ಲ. ಫಸ್ಟ್ ಥಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಕರೆಕ್ಟ್ ಆಗಿ 1.5 ತಾಸು ವಿಡಿಯೋಸ್ ಗಳನ್ನ ನೋಡಿ, ಆಮೇಲೆ ನೀವು ಓಕೆ ನಮ್ಗೆ ಇದು ಅರ್ಥ ಆಗ್ತಿಲ್ಲ ಸರ್ ಅಂತಂದು ಹೇಳಿದ್ರೆ ಅದಕ್ಕೊಂದು ಏನಂದ್ರೆ ನ್ಯಾಯ ಇರುತ್ತೆ. ನೀವು ವಿಡಿಯೋಸ್ ಗಳನ್ನ ಕರೆಕ್ಟ್ ಆಗಿ ನೋಡಲ್ಲ ಫಸ್ಟ್ ಥಿಂಗ್. ಸೊ ನೋಟ್ಸ್ ಗಳನ್ನ ಮಾಡಲ್ಲ, ಸುಮ್ನೆ ಓಕೆ ನಾವು ನೋಡ್ಬೇಕಪ್ಪ ವಿಡಿಯೋ, ಏ ಯಾರೋ ಮಾಡಕ್ಕಿದಾರ ಸರ್ ಸುಮ್ನೆ ನೋಡೋಣ, ನಾವು ಎಕ್ಸಾಮ್ ಬಂದಿದೆ ಸುಮ್ನೆ ಎಕ್ಸಾಮ್ ಬರೆಯೋಣ ಅಂತಂದೇಳಿ. ನಾನು ಹೇಳಿದ್ದೀನಿ ದೇಶದ ಸೇವೆ ಮಾಡ್ಬೇಕಂತಂದ ಹೇಳಿದ್ರೆ ದೇಶ ಮಾತೆಯ ಸೇವೆ ಅಂದ್ರೆ ಹೇಳ್ತೀವಲ್ಲ, ತಾಯಿ ಮತ್ತು ತಾಯ್ನಾಡು ಸೇವೆ ಮಾಡೋಕೆ ಎಲ್ರಿಗೂ ಸಿಗಂಗಿಲ್ಲ ಚಾನ್ಸ್. ಕೆಲವು ಜನರಿಗೆ ಮಾತ್ರ ಇಬ್ರು ಸೇವೆ ಮಾಡಕ್ ಚಾನ್ಸ್ ಸಿಗುತ್ತ. ಎಷ್ಟೋ ಜನ ಓಡಾಡ್ತಿರ್ತಾರೆ, ಎಷ್ಟೋ ಜನ ಫೀಲ್ ಆಗಿದ್ದಾರೆ ನಾವು ಮಿಲಿಟರಿ ಸೇರಿಲ್ಲಲ್ಲ ಆರ್ಮಿ ಸೇರಿಲ್ಲಲ್ಲ ಅಂತಂದೇಳಿ. ನಿಮ್ಗೊಂದ್ ಬೆಸ್ಟ್ ಅಪಾರ್ಚುನಿಟಿ ಬಂದೈತೆ, ಅದಕ್ಕೆ ನೀವೇನ್ ಮಾಡ್ತಿದ್ರಿ, ನೆಗ್ಲಿಜೆನ್ಸಿ ಮಾಡ್ತಿದ್ರಿ ಅಷ್ಟೇ. ಕರೆಕ್ಟ್ ಆಗಿ ವಿಡಿಯೋಸ್ ಗಳೆಲ್ಲ ಬರ್ತಿದೆ, ನಾನು ಕರೆಕ್ಟ್ ಆಗಿ ಡೈಲಿ 2 ಡೇಸ್ ಒಂದ್ಸರಿ ಇಲ್ಲ 3 ಡೇಸ್ಗೆ ಒಂದ್ಸರಿ ಒಂದೊಂದು ಕ್ವಶನ್ ಪೇಪರ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದಾದ ನಂತರ ಇನ್ನೂ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವರಿ. October 16 ಇದೆ ಎಲ್ಲ ಎಕ್ಸಾಮು, ಅಷ್ಟರೊಳಗಡೆ ನಾನು ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ, ಅದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಸೊ ನಿಮ್ಗೆ ಏನ್ ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಅದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದು ನೋಡ್ರಿ, ಸೊ ಇವಾಗ ಇಷ್ಟು ಕ್ವಶನ್ಸ್ ಆಯ್ತಾ, ಯುನೈಟೆಡ್ ನೇಷನ್ಸ್ ಬಗ್ಗೆ ಆರಾಮಾಗಿ ಕ್ವಶನ್ ಕೇಳ್ತಾನೆ ಸರ್. ಒಂದು WHO ಬಗ್ಗೆ ಇರುತ್ತೆ, ಹೆಲ್ಡ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ ಬಗ್ಗೆ ಇರುತ್ತೆ, ಯಾವುದೋ ಒಂದು ಕಂಪಲ್ಸರಿ ಇದು ಟಾಪಿಕ್ ಇದು. ಸೊ ಈ ಟಾಪಿಕ್ ಈ ಟಾಪಿಕ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಎಲ್ಲಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ, ಒಂದೊಂದು ಕ್ಲಾಸ್ ಮಾಡ್ತೀನಿ. ಬಟ್ ಆದ್ರೆ ಇದ್ರಲ್ಲಿ ಇರೋದು ಕ್ವಶನ್ಸ್ ಗಳು ಕಂಪಲ್ಸರಿ ಬರುತ್ತೆ. ನೋಡ್ರಿ ಈ ಎಲ್ಲಾ ಟಾಪಿಕ್ಸ್ ಗಳನ್ನ ನೀವು ಕವರ್ ಮಾಡಿದ್ರಿ ಅಂತಂದು ಹೇಳಿದ್ರೆ ಈಸಿಯಾಗಿ 10 ಕ್ವಶನ್ಸ್ ಬರುತ್ತೆ ಇದ್ರಲ್ಲಿ. ಆಮೇಲೆ ಇನ್ನುಳಿದ 5 ಕ್ವಶನ್ಸ್ GK ಅಲ್ಲಿ ಏನಿರುತ್ತೆ, ಇನ್ 5 ಕ್ವಶನ್ಸ್ ಓಕೆ ನಮ್ಮ ಮನೆ ಬರ ಚೆನ್ನಾಗಿದ್ರೆ ನಮ್ಗೆ ಗೊತ್ತಿರೋದೇ ಬಂದ್ರೆ, ಅಥವಾ ನಾವು ಇನ್ನೊಂದ್ ನೋಡ್ರಿ ನಾನು ಇವಾಗ್ಲೇ ಹೇಳ್ತಿದ್ದೀನಿ. ಸೊ ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಏನ್ ನಾವು ಡಿಸ್ಕಷನ್ ಮಾಡಿದೀವಿ, ಸೆಕೆಂಡ್ ಕ್ವಶನ್ ಪೇಪರ್ ಅಲ್ಲಿ 10-12 ಕ್ವಶನ್ ರಿಪೀಟ್ ಆಗಿದೆ, ಅಥವಾ 5-6 ಕ್ವಶನ್ಸ್ ರಿಪೀಟ್ ಆಗಿದೆ. ಸೇಮ್ ಅದೇ 3rd ಕ್ವಶನ್ ಪೇಪರ್ ಅಲ್ಲೂ ಸಮ್ ಕ್ವಶನ್ಸ್ ರಿಪೀಟ್ ಆಗಿದೆ. ಸೇಮ್ ನೋಡ್ರಿ ಅದೇ ತರ 6 ಕ್ವಶನ್ ಪೇಪರ್ಸ್ ಗಳನ್ನ ನಾನು ಟೋಟಲ್ ಆಗಿ 15 ಕ್ವಶನ್ ಪೇಪರ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ. October 16 ವರೆಗೂ 15 ಕ್ವಶನ್ ಪೇಪರ್ಗಳನ್ನ. 15 ಕ್ವಶನ್ ಪೇಪರ್ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ 50 ಕ್ವಶನ್ ಅಂತಂದ ಹೇಳಿದ್ರೆ 8x5 ಮಾಡ್ರಿ ಎಷ್ಟಾಗತ್ತೆ, 750 ಕ್ವಶನ್ಸ್ ಆಗತ್ತೆ. ನಿಯರ್ಲಿ 750 ಅವ್ರ 1000 ಕ್ವಶನ್ಸ್ ಅನ್ಕೊಡ್ರಿ.
ಸೊ ಇದು ನಾರ್ಮಲ್ ಆಗಿ. ಆಮೇಲೆ ನಾನು ಡಿಸ್ಕಷನ್ ಮಾಡಿರೋದು ಒಂದ್ ಕ್ವಶನ್ ಅಂತ ಬಂದಾಗ ಆಪ್ಷನ್ಸ್ ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಸೊ ನೋಡಿದ್ರೆ ಸಾವಿರಾರಾಗುತ್ತೆ. ಸೊ ಎಲ್ಲಾನು ನೀವು ಒಂದು ನೋಟ್ಸ್ ಮಾಡ್ಕೊಂಡ್ರೆ ಈಸಿ ಆಗತ್ತಲ್ಲ, ಅದ್ ನಿಮ್ಗೆ ಮಾಡ್ಕೊಳಕ್ ಆಗಲ್ಲ. ದೇಶದ ಸೇವೆ ಮಾಡಬೇಕು ಅಂತಂದ ಹೇಳಿ ಪಣ ತೊಟ್ಟಿದ್ದೀರಾ, ಸೀರಿಯಸ್ ಆಗ್ರಿ. ಸೊ ಇಲ್ಲಿ ಯಾವುದೇ ತರದ್ದು ನೆಗ್ಲಿಜೆನ್ಸಿ ಇಲ್ಲ. ಸೊ ಒಂಥರ ಯೂನಿಟಿ ಇರಲಿ, ಡಿಸಿಪ್ಲಿನ್ ಇರಲಿ, ನಾವು ಆಗ್ಲೇಬೇಕು ಸರ್ ಅಂತಂದು. ನೀವು ಇವಾಗ ನಿಮ್ದು ಫಿಸಿಕಲ್ ಕ್ಲಿಯರ್ ಆಗಿದೆ ಅಂತಂದು ಹೇಳಿದ್ರೆ ಯು ಆರ್ ಆಲ್ರೆಡಿ ಇನ್, ಯು ಆರ್ ಆಲ್ರೆಡಿ ಸೋಲ್ಜರ್. ನೀವು ಇವಾಗ ಏನಂತಂದು ಹೇಳಿದ್ರೆ ಒಬ್ಬ ದೇಶದ ಸೈನಿಕ. ಇನ್ನೇನು, ಇನ್ನೊಂದು ಸ್ಟೆಪ್ ಇದೆ, ಆ ಸ್ಟೆಪ್ ಅನ್ನ ಪೂರೈಸಬೇಕಂತಂದು ಹೇಳಿದ್ರೆ ನಾವು ತಯಾರಿ ಮಾಡ್ಕೊಬೇಕು. ನೀವೆಲ್ಲ ಸ್ನಾನ ಮಾಡಿದ ನಂತರ ನಾವೆಲ್ಲ ರೆಡಿ ಆದಂಗೆ ಡ್ರೆಸ್ ಹಾಕೊಳ್ಳದೆ ಬಿಡ್ತೀರಿ, ನಾನು ಡ್ರೆಸ್ ಹಾಕೊಳ್ಳೇಬೇಕು. ಸೊ ಆ ಡ್ರೆಸ್ ತರ ಏನಂತಂದು ಹೇಳಿದ್ರೆ ಇದು ಸ್ಟಡಿ. ಸೊ ಡ್ರೆಸ್ ಹಾಕೊಂಡು ಹೊರಗಡೆ ಹೋದ್ರೆ ಮಿಂಚುತ್ತಾ ಇರಬೇಕು. ಸೇಮ್ ಅದೇ ತರ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಆರಾಮಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೀರಿ. ನಾನು ಹೇಳಿದ ತರ ನೀವು ಸ್ಟಡಿ ಮಾಡಿದ್ರೆ ಆರಾಮಾಗಿ ಕ್ಲಿಯರ್ ಆಗತ್ತೆ. ಸೊ ಅದನ್ನ ಬಿಟ್ಬಿಟ್ಟು ಬೇರೆಯವ್ರು ಏನೋ ಹೇಳ್ತಾರ, ಬೇರೆ ಏನೇನೋ ಹೇಳ್ತಾರ, ಎಲ್ಲೆಲ್ಲಿಂದ ಏನೇನೋ ಹೇಳ್ತಾರ, ನಾನು ಎಲ್ಲಾನು ಡೀಟೇಲ್ ಆಗಿ ಹೇಳಕ್ಕಾಗಲ್ಲ. ಅವರೆಲ್ಲ ಏನೇನೋ ಹೇಳ್ತಾರ ಅಂತಂದ ಹೇಳಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ದು ಇಂಟೆನ್ಷನ್ ಕರೆಕ್ಟ್ ಆಗಿರ್ಬೇಕು, ನಿಮ್ ಗುರಿ ಚೆನ್ನಾಗಿರ್ಬೇಕು, ನಾನು ದೇಶದ ಸೇವೆ ಮಾಡೇ ಮಾಡ್ತೀನಿ, ನೀನು ಆಲ್ರೆಡಿ ಸೈನಿಕ ಆಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ರೆ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತೀರಾ, ಅದಾದ ನಂತರ ಎಕ್ಸಾಮ್ ಅನ್ನ ಬರೀತೀರಾ, ಕ್ಲಿಯರ್ ಮಾಡ್ಕೊಂತೀರಾ, ನೆಕ್ಸ್ಟ್ ಬೇರೆ ಕ್ವಶನ್ಸ್ ಗಳು ಇರಲ್ಲ. ನೋಡ್ರಿ ಮತ್ ನೋಡ್ರಿ, ಜನರಲ್ ಸೈನ್ಸ್ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ, ಪ್ಲಾಂಟ್ಸ್ ಗಳ ಬಗ್ಗೆ ಕೇಳ್ತಾನ, ಆಮೇಲೆ ಜಿಯೋಗ್ರಫಿ ಬಗ್ಗೆ ನಾವ್ ಹೇಳಿದ್ವಲ್ಲ, ರಿವರ್ಸ್ ಬಗ್ಗೆ, ಮೌಂಟೇನ್ಸ್ ಗಳ ಬಗ್ಗೆ, ಸಿಟಿಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅದಾದ ನಂತರ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದಾಗ, ಸೊ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಪ್ರೆಸಿಡೆಂಟ್ ಬಗ್ಗೆ, ಪ್ರೆಸಿಡೆಂಟ್ ಬಗ್ಗೆ ಎಷ್ಟು ಕ್ವಶನ್ಸ್ ಗಳಿದೆ. ಅದಾದ ನಂತರ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ, ಮಂತ್ರಿಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅವುಗಳ ಕ್ಲಿಕ್ ಕವರ್ ಮಾಡ್ಕೊಂಡ್ರೆ ಮುಗಿದೈತಲ್ಲ. ನೆಕ್ಸ್ಟ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಆರ್ಮ್ಡ್ ಫೋರ್ಸಸ್ ಅಂತಂದ ಹೇಳಿದ್ರೆ ಇಂಡಿಯನ್ ಆರ್ಮಿ ಡೇ ಯಾವಾಗ, ಕಾಲೇಜಸ್ ಗಳೆಲ್ಲಿದೆ ಇಂಡಿಯನ್ ಆರ್ಮಿ ದ ಅಂದ್ರೆ ಕಮಾಂಡ್ಸ್ ಗಳೆಲ್ಲಿದೆ, ಆಮೇಲೆ ನೇವಿ ಕಮಾಂಡ್ಸ್ ಗಳೆಲ್ಲಿದಾವ, ನೇವಿ ಡೇ ಯಾವಾಗ, ಸೊ ಏನಕ್ಕೆ ಆಚರಣೆ ಮಾಡ್ತಾರೆ ಅವುಗಳನ್ನ ನೀವು, ಆಮೇಲೆ ಜನರಲ್ ಯಾರು, ಅಡ್ಮಿರಲ್ ಯಾರು, ಏರ್ ಚೀಫ್ ಮಾರ್ಷಲ್ ಯಾರು, ಅವುಗಳನ್ನ ಕವರ್ ಮಾಡ್ಕೋಬೇಕಾ, ಕರೆಂಟ್ಸ್ ಅಫೇರ್ಸ್ ಆಗತ್ತೆ. ಅದಾದ ನಂತರ ನೋಡ್ರಿ ಇಂಡಿಯನ್ ಟೌನ್ಸ್, ಸ್ಟೇಟ್ಸ್ ಮತ್ತು ಕ್ಯಾಪಿಟಲ್ಸ್ ಅಂತಂದು ಹೇಳ್ತಾರೆ. ಕ್ಯಾಪಿಟಲ್ಸ್ ಗಳ ಬಗ್ಗೆ ಕೇಳ್ತಾರೆ, ರಾಜಧಾನಿಗಳ ಬಗ್ಗೆ ಕೇಳ್ತಾರೆ, ಕೆಲವೊಂದು ದೇಶದ ರಾಜಧಾನಿಗಳ ಬಗ್ಗೆ ಕೇಳ್ತಾರೆ. ಅಂದ್ರೆ ಇವಾಗ ನ್ಯೂಸ್ ಅಲ್ಲಿ ಯಾವ್ದಿದೆ, ನಮ್ಮ ದೇಶದ ಜೊತೆಗೆ ಅಂದ್ರೆ ಭಾರತದ ಜೊತೆಗೆ ಯಾವ ದೇಶ ತುಂಬಾ ಕ್ಲೋಸ್ ಆಗಿದೆ, ಅವುಗಳನ್ನ ಕವರ್ ಮಾಡ್ಕೊಂಡ್ರೆ ಆಗತ್ತಲ್ಲ, ಒಂದ್ ಕ್ವಶನ್ ಆರಾಮಾಗಿ ಆನ್ಸರ್ ಬರುತ್ತ. ಸೊ ಅದೇ ತರ ನೋಡ್ರಿ ನ್ಯೂಸ್ ಏಜೆನ್ಸಿಗಳ ಬಗ್ಗೆ, ಇದ್ರ ಬಗ್ಗೆ ಕ್ವಶನ್ಸ್ ಗಳು ಕೇಳಲ್ಲ, ಬಟ್ ಆದ್ರೆ ನೋಡ್ರಿ ಉಳಿದ ಬಗ್ಗೆ ಕ್ವಶನ್ಸ್ ಗಳು ಕೇಳ್ತಾರ. ಆಮೇಲೆ ಲ್ಯಾಂಗ್ವೇಜಸ್ ಗಳ ಬಗ್ಗೆ ಕೇಳ್ತಾನ, ಲ್ಯಾಂಗ್ವೇಜ್ ಗಳ ಬಗ್ಗೆ, ಶೆಡ್ಯೂಲ್ಸ್ ಗಳ ಬಗ್ಗೆ ಕೇಳ್ತಾನ. ಸೊ ಅದಾದ್ರೆ ಫೇಮಸ್ ಪರ್ಸನಾಲಿಟೀಸ್ ಅಂತಂದ ಹೇಳಿದ್ರೆ ಇವಾಗ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ, ಆಮೇಲೆ ಮದನ್ ಮೋಹನ್ ಮಾಳವೀಯ, ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸೊ ಇವ್ರ ಬಗ್ಗೆ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನಿದಾರಲ್ಲ ಅವ್ರ ಬಗ್ಗೆ ಒಂದ್ಸರಿ ನೋಡ್ಕೊಳ್ರಿ, ಅವ್ರು ಏನ್ ಬುಕ್ಸ್ ಬರೆದಿದ್ದಾರ, ಅವ್ರು ಏನ್ ಹೋರಾಟ ಮಾಡಿದಾರ, ಯಾವ ಚಳವಳಿಗಳನ್ನ ಮಾಡಿದಾರ. ಸೊ ಅವುಗಳನ್ನ ಮಾಡ್ಕೊಂಡ್ರೆ ಮುಗ್ದೋಯ್ತಾ, ಎಲ್ಲಾನು ಕವರ್ ಆಗುತ್ತೆ. ಜಿ ಕೆ ಅಲ್ಲಿ ಆಲ್ಮೋಸ್ಟ್ ಈ ಇವಾಗ ಏನಿಷ್ಟು ಟಾಪಿಕ್ಸ್ ಇದೆಯಲ್ಲ, ಇದರಲ್ಲಿ ಆಲ್ಮೋಸ್ಟ್ 10 to 12 ಕ್ವಶನ್ಸ್ ಗಳು ಬರುತ್ತೆ. ಇನ್ ಮೂರ್ ಕ್ವಶನ್ಸ್ ಏನಾಗುತ್ತೆ, ಸೊ ಆ ಕಡೆಯಿಂದ ಈ ಕಡೆಯಿಂದ ಕೇಳ್ತಾರ. ಸೊ ಇದ್ ಮಾಡ್ಕೊಳಕ್ ನಿಮ್ಗೆ ಏನಾಗುತ್ತೆ, ಮಾಡ್ಕೋಬಹುದಲ್ಲ, ಮಾಡ್ಕೋತೀರಾ ಅಂತ ಅನ್ಕೊಂತೀನಿ, ಯಾಕಂದ್ರೆ ನೀವು ಆಲ್ರೆಡಿ ಸೋಲ್ಜರ್ಸ್ ಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ ವುಮೆನ್ ಬಗ್ಗೆ ಕೇಳ್ತಾರೆ ಇವಾಗ ಏನಂದ್ರೆ, ಸೊ ಯಾವ ಬಾಡಿ ಬಾಡಿ ಪಾರ್ಟ್ಸ್ ಗಳ ಬಗ್ಗೆ, ಸೊ ಯಾವ ಹಾರ್ಮೋನ್ ರಿಲೀಸ್ ಆಗ್ತಿದೆ, ಸೊ ಆಮೇಲೆ ಯಾವ ಮೂಳೆ ದೊಡ್ಡದಾಗಿದೆ, ಆಮೇಲೆ ಲಿವರ್ ಬಗ್ಗೆ, ಹಾರ್ಟ್ ಬಗ್ಗೆ, ಕಣ್ಣಿನ ಬಗ್ಗೆ, ಸೊ ಇವುಗಳನ್ನ ಕ್ವಶನ್ಸ್ ಕೇಳ್ತಾರೆ ಸೈನ್ಸ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ನ್ಯೂಟ್ರಿಷನ್ ಅಂಡ್ ಡೈಟೆಟಿಕ್ಸ್ ಅಂತಂದು ಹೇಳ್ತೀವಿ, ಬಟ್ ಅದ್ರ ನ್ಯೂಟ್ರಿಷನ್ಸ್ ಅಂತ ಬಂದಾಗ ವಿಟಾಮಿನ್ಸ್ ಗಳ ಬಗ್ಗೆ ಕಂಪಲ್ಸರಿ 2 ಕ್ವಶನ್ಸ್ ಇದೆ ವಿಟಾಮಿನ್ಸ್ ಬಗ್ಗೆ. ಒಂದು ಕ್ವಶನ್ ಪೇಪರ್ ನ ತೆಗೆದು ನೋಡ್ರಿ ಅಂದ್ರೆ ವಿಟಾಮಿನ್ಸ್ ಬಗ್ಗೆ ಕಂಪಲ್ಸರಿ ಕ್ವಶನ್ ಇದೆ. ವಿಟಾಮಿನ್ ಎ, ಬಿ, ಸಿ, ಡಿ, ಇ, ಇವನ್ 4 ಕೇಳ್ತಾರೆ ನೋಡ್ರಿ. ವಿಟಾಮಿನ್ ಎ, ಬಿ, ಸಿ, ಡಿ ಮತ್ತು ಇ, ಇನ್ನೊಂದು ಕೆ ಬರುತ್ತೆ. ಇಷ್ಟು ವಿಟಾಮಿನ್ಸ್ ಬಗ್ಗೆ ಬಿಟ್ರೆ ನಮ್ಗೆ ಬೇರೆ ಕ್ವಶನ್ಸ್ ಗಳನ್ನ ಕೇಳಿಲ್ಲ. ಇದು ಕಡಿಮೆ ಆದ್ರೆ ಯಾವ ರೋಗ ಬರುತ್ತೆ, ಸೊ ಇದು ಯಾವ ಆಹಾರ ಪದಾರ್ಥಗಳಲ್ಲೈತೆ, ಇದು ಬಿಟ್ರೆ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಕೇಳಿಲ್ಲ, ಕಂಪಲ್ಸರಿ ಕ್ವಶನ್. ಆಮೇಲೆ ಜನರಲ್ ಟಾಪಿಕ್ಸ್ ಗಳ ಬಗ್ಗೆ ಕೇಳ್ತಾನೆ, ಅಂದ್ರೆ ಫಿಸಿಕ್ಸ್ ಬಗ್ಗೆ ಅಂತ ಬಂದಾಗ ನ್ಯೂಟನ್ಸ್ ಲಾಸ್ ಗಳ್ಯಾವ, ಮೋಷನ್ ಲಾಸ್ ಗಳಂತ ಬರ್ತಾವ, ಗ್ರಾವಿಟಿ ಅಂದ್ರೆ ಏನು, ವರ್ಕ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನು, ಅವ್ರ ರಿಲೇಷನ್ಸ್ ಏನೇನು ಅಂತ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ಅದ್ರ ಬಗ್ಗೆ ನಾನೆಲ್ಲಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಲಾಜಿಕಲ್ ಆಗಿ ಕ್ವಶನ್ ಸಮ್ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಬರುತ್ತೆ ತುಂಬಾ ಇಂಪಾರ್ಟೆಂಟ್, ಮ್ಯಾಥಮೆಟಿಕ್ಸ್ ಅಲ್ಲಿ. ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ನಿಮ್ಗೆ ಫಾರ್ಮುಲಾಸ್ ಗಳನ್ನ ನಿಮ್ಗೆ ಜಾಸ್ತಿ ಹೇಳಿಲ್ಲ, ಫಾರ್ಮುಲಾಸ್
ನೆನ್ಪಿಟ್ಕೊಳ್ರಿ ಅಂತಂದು ಹೇಳಿರೋದು ಎಲ್ಲಿ ಅಂತಂದು ಹೇಳಿದ್ರೆ ಒಂದೇ ಟಾಪಿಕ್ ಅಲ್ಲಿ ನಾವದು ಮೆನ್ಸುರೇಷನ್ ಅಂತಂದು ಹೇಳ್ತೀವಿ. ಇಲ್ಲಿದೆ ನೋಡ್ರಿ ಈ ಟಾಪಿಕ್ ಅಲ್ಲಿ ಮಾತ್ರ ನಿಮ್ ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಯಾವ ಫಾರ್ಮುಲಾ? ಸೊ ಟ್ರಯಾಂಗಲ್ ದೇನು, ಸ್ಕ್ವೇರ್ ದೇನು, ಆಯತದೇನು, ಅದಾದ್ರೆ ರೋಂಬಸ್ ಅಂತಂದು ಬರುತ್ತ. ಸೊ ಇವುಗಳದ್ದು ಆಮೇಲೆ ಸರ್ಕಲ್ ಬರುತ್ತ, ಇವುಗಳದ್ದು ಮಾತ್ರ ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೊಳ್ರಿ ಅಂತ ಹೇಳ್ತೀನಿ. ನೆನ್ಪಿಟ್ಕೊಳಕಾಗಲ್ಲ, ಒಂದ್ ನಾಲ್ಕೈದು ಇದೆ. ಸೊ ಉಳಿದಿದ್ದುಗಳನ್ನ ಜನರಲ್ ಆಗಿ ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ವಿಡಿಯೋಸ್ ಗಳನ್ನ ನೀವು ಕಂಪ್ಲೀಟ್ ನೋಡಲ್ಲ ಅಂತ ಗೊತ್ತಾಯ್ತು. ಇವಾಗ ನೋಡಿದ್ರೆ ಮಾತ್ರ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ತೀರಿ. ಅಲ್ಜಿಬ್ರಾ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು, ಹೋಲ್ ಕ್ಯೂಬ್ ಅಂದ್ರೆ ಏನು, ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಆಮೇಲೆ ಲಾಗರಿಥಮ್ಸ್ ಗಳ ಬಗ್ಗೆ ಕೇಳ್ತಾನೆ. ಆಮೇಲೆ ಲೀನಿಯರ್ ಇಕ್ವೇಶನ್ಸ್ ಇಕ್ವೇಶನ್ಸ್ ಗಳನ್ನ ಕೊಟ್ಟು ಸಾಲ್ವ್ ಮಾಡ್ರಿ ಅಂತಂದು ಹೇಳ್ತಾನೆ. ಅದರಲ್ಲಿ ಏನಿರುತ್ತೆ, ಪ್ಲಸ್ ಮಾಡೋದು, ಮೈನಸ್ ಮಾಡೋದು, ಭಾಗಾಕಾರ, ಗುಣಾಕಾರ, ಇವನ್ ಬಿಟ್ ಮತ್ತೇನಿರಲಿಲ್ಲ, ಎಲ್ಲಾನು ಜನರಲ್ ಆಗಿ ಹೇಳ್ಕೊಟ್ಟಿದ್ವಿ. ಇವನ್ ರೇಷಿಯೋ ಅಂಡ್ ಪ್ರೊಪೋರ್ಷನ್ ಬಗ್ಗೆ, 3:2 ಅಂತ ಬಂದಾಗ ಅವ್ರದ್ದು ವಯಸ್ಸು ಎಷ್ಟಿರುತ್ತ, ಆಮೇಲೆ ಎವರೇಜ್ ಯಾವ ತರ ಮಾಡಬೇಕು, ಆಮೇಲೆ ಆಯತಕ್ಕೆ ಅಂತ ಬಂದಾಗ ಪ್ರತಿಯೊಂದಿಗೂ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆಮೇಲೆ ನ್ಯಾಚುರಲ್ ನಂಬರ್ಸ್ ಗಳ ಬಗ್ಗೆ ಒಂದು ಸೀರೀಸ್ ಕೊಟ್ಟಿರ್ತಾನೆ, 1, 2, 3, 4, 5, ಅದ್ರ ಮುಂದಿನ ಅಕ್ಷರ ಏನು ಅಂತ ಕೇಳ್ತಾನೆ, ಸಂಖ್ಯೆ ಏನು. ಆಮೇಲೆ ಫ್ರಾಕ್ಷನ್ಸ್ ಗಳನ್ನ ಕೇಳ್ತಾನೆ, ಫ್ರಾಕ್ಷನ್ಸ್ ಗಳನ್ನ ಯಾವ ತರ ಮಾಡಬೇಕು. ಆಮೇಲೆ ಎಚ್ ಸಿ ಎಫ್ ಎಲ್ ಸಿ ಎಂ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ನೀವು ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡಿದ್ರೆ ಅಥವಾ ವಿಡಿಯೋಸ್ ಗಳನ್ನ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ಸ್ ಗಳು ಬರಂಗಿಲ್ಲ. ಒಂದೇನಂತಂದ ಹೇಳಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಮೊದಲು 6 ವಿಡಿಯೋಸ್ ಗಳನ್ನ ನೋಡ್ರಿ, ಒಂದ್ಸರಿ ನೋಡ್ರಿ, ಆಗ್ಲಿಲ್ಲ, ಇನ್ನು ಟೈಮಿಂಗ್ ಇದೆ, ಇನ್ನು ಸಿಕ್ಕಾಪಟ್ಟೆ ಟೈಮಿಂಗ್ ಇದೆ. ಹೊಲದಲ್ಲಿ ಕೆಲಸ ಮಾಡುವಾಗ ಸುಮ್ನೆ ಹಾಕೊಳ್ರಿ, ಆನ್ ಮಾಡಿ ಜೇಬಲ್ ಇಟ್ಕೊಂಡು ಸುಮ್ನೆ ಹಾಕೊಂಡು ಹೋಗ್ರಿ. ಫಸ್ಟ್ ಟೈಮ್ ಏನ್ ಮಾಡ್ರಿ, ಡೀಟೇಲ್ ಆಗಿ ಏನ್ ಮಾಡ್ರಿ, ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ಸೆಕೆಂಡ್ ಟೈಮ್ ಆ ವಿಡಿಯೋಸ್ ಗಳನ್ನ ಸುಮ್ನೆ ಕೇಳ್ಕೊಂತ ಹೋಗ್ರಿ, ಆನ್ಲೈನ್ ಅಲ್ಲಿ ಸುಮ್ನೆ ಕೇಳ್ತಾ ಹೋಗ್ರಿ. ರಿಪೀಟ್ ಕೇಳಿ ಕೇಳಿ ಒಂದು 2-3 ಸಾರಿ ಕೇಳ್ರಿ. 2-3 ಸಾರಿ ಕೇಳಿದ ನಂತರ ಮತ್ತೆ ಒಂದ್ಸರಿ ಬೇಕಾದ್ರೆ ನೋಟ್ಸ್ ಮಾಡ್ರಿ, ಇನ್ನು ತುಂಬಾ ಟೈಮಿಂಗ್ ಇದೆ. ಸೊ ಮಾಡಿದ ನಂತರ ನಿಮ್ಗೆ ನಮ್ಗೆ ಸರ್ ಇನ್ನು ಕಾನ್ಫಿಡೆನ್ಸ್ ಬಂದಿಲ್ಲ ಸರ್, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದು ಹೇಳಿದ್ರೆ, ಅವಾಗ ನಾನು ಮತ್ತೆ ನಿಮ್ಗೆ ಸೊಲ್ಯೂಷನ್ಸ್ ಗಳನ್ನ ಹೇಳ್ತೀನಿ. ಬಟ್ ಆದ್ರೆ ವಿಡಿಯೋಸ್ ಗಳನ್ನ ನೋಡದೆ, ನೀವು ವರ್ಕ್ ಮಾಡದೆ, ನೀವು ಸ್ಟಡಿ ಮಾಡದೆ, ಸರ್ ಏನು ನಮ್ಗೆ ಗೊತ್ತಿಲ್ಲ, ಡಿಫಿಕಲ್ಟಿ ಆಗ್ತಿದೆ, ಹೆಂಗ್ ಮಾಡ್ಬೇಕು ಸರ್ ಅಂತಂದ್ರೆ, ಸೊ ನಿಮ್ಮಂತವ್ರು ಇಲ್ವೇ ಇಲ್ಲ, ನಿಮ್ಗೆ ನೀವು ಲಾಯಕ್ಕೇ ಇಲ್ಲ ಅನ್ಕೋಬಹುದು. ಸೊ ಫಸ್ಟ್ ನೀವು ವರ್ಕ್ ಮಾಡ್ರಿ, ಸ್ಟಡಿ ಮಾಡ್ರಿ, ವಿಡಿಯೋಸ್ ಗಳನ್ನ ನೋಡ್ರಿ, ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಸೊ ಇಷ್ಟೆಲ್ಲ ಸಾಲ್ವ್ ಮಾಡಿದ ನಂತರ ಸರ್ ನಮ್ಗೆ ಇನ್ನು ಸ್ವಲ್ಪ ಏನಂದ್ರೆ ನಾಲೆಜ್ ಜಾಸ್ತಿ ಬೇಕು ಅಂತಂದು ಹೇಳಿದ್ರೆ, ಕರ್ನಾಟಕ ಗವರ್ಮೆಂಟ್ ಬುಕ್ಸ್, ನಾನೇನು ಇಂಗ್ಲಿಷ್ ಓದಂತಂದು ಹೇಳ್ತಿಲ್ಲ, 8th, 9th ಮತ್ತು 10th ಬುಕ್ಸ್ ಗಳನ್ನ ಓದಿ. ನೀವು ಆಲ್ರೆಡಿ ಸ್ಟಡಿ ಮಾಡಿ ಬಂದಿರೋದ್ರಿಂದ ಈಸಿ ಆಗುತ್ತೆ. ಸೊ ಏನಿದೆ, ಸೊ ಕರ್ನಾಟಕದ ಏನ್ ಬಂದಿರುತ್ತಲ್ಲ, ಕರ್ನಾಟಕದ 9th ಬಂದಿದೆ, 9th ಅಲ್ಲಿ ಕರ್ನಾಟಕದ ಬಗ್ಗೆ ಇದೆ, ಕರ್ನಾಟಕದ ಬಗ್ಗೆ ಬಿಟ್ಟು. ಸೊ ಉಳಿದಿದ್ದನ್ನ 8th ಆಮೇಲೆ 10th 9th ಅಲ್ಲಿ ಬರೋ ಕರ್ನಾಟಕದನ್ನ ಬಿಟ್ಟು ಸೊ ಉಳಿದಿದ್ದೆಲ್ಲ ಓದಿ. ಸೊ ಎಲ್ಲಾನು ಅದರಲ್ಲಿದೆ. ಅತಿ ಎತ್ತರದ ಪರ್ವತ ಯಾವುದು ಅಂತ ಕೊಟ್ಟಿದ್ದಾನೆ, ಮೌಂಟ್ ಎವರೆಸ್ಟ್ ಅಂತಂದು ಹೇಳಿದಾನೆ, 10th ಅಲ್ಲಿ ಇದೆ, ಹಿಮಾಲಯಗಳಂತ ಬಂದಾಗ. ಆಮೇಲೆ ಮೂಲಭೂತ ಹಕ್ಕುಗಳ ಬಗ್ಗೆ ಕೊಟ್ಟಿದ್ದಾರ, ಸೊ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಎಲ್ಲಾನು ಸಿಂಪಲ್ ಆಗಿ ಡೀಟೇಲ್ ಆಗಿದೆ. ಸೊ ಅವುಗಳನ್ನ ಕವರ್ ಮಾಡ್ಕೊಂಡ್ ಹೋದ್ರೆ ಮುಗ್ದೋಯ್ತಲ್ಲ, ಇಷ್ಟ್ ಮಾಡ್ಬೋದಲ್ಲ. ಇಷ್ಟೆಲ್ಲ ಮಾಡಿದ ನಂತರ ಇನ್ನು ಟೈಮಿಂಗ್ ಇದೆ, ಆಲ್ಮೋಸ್ಟ್ 1 ಮಂತ್, ಒಂದು ಆಲ್ಮೋಸ್ಟ್ 1 ಮಂತ್ 20 ಡೇಸ್ ಇರ್ಬೋದಾ, 20 ಇಲ್ಲ, ಸೊ 25 ಡೇಸ್ ಇದೆ. 1 ಮಂತ್ 25 ಡೇಸ್ ಇದೆ. ಈ 1 ಮಂತ್ 25 ಡೇಸ್ ಗಳನ್ನ ದೇಶಕ್ಕೋಸ್ಕರ ತೆಗೆದಿಡ್ರಿ. ನೀವು ಆಲ್ರೆಡಿ ಇವಾಗ ಸೋಲ್ಜರು, ಸೊ ಈ 1 ಮಂತ್ 25 ಡೇಸ್ ಗಳನ್ನ ದೇಶಕ್ಕೋಸ್ಕರ ತೆಗೆದಿಡ್ರಿ. ಆ ದೇಶ ನಿಮ್ಮನ್ನ ಕರೆಸ್ಕೊಳತ್ತ, ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಸುತ್ತ. ಆ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇರ್ಲಿ. ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ, ಇವಾಗ್ಲೇ ನಾನು ಹೋಗ್ಬಿಟ್ಟು ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಇದ್ದೀನಿ, ನಾನು ದೇಶದ ಸೇವೆ ಮಾಡ್ತಾ ಇದ್ದೀನಿ. ಆ ದೇಶದ ಸೇವೆಯಲ್ಲಿರೋದು ಒಂದು ಭಾಗ ಇದು, ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಅನ್ಕೊಳ್ರಿ. ಯಾಕೆ ಕ್ಲಿಯರ್ ಆಗಲ್ಲ ಎಕ್ಸಾಮು, ನಾನು ನೋಡ್ತೀನಿ. ಸೊ ಇದಾದ ನಂತರ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ನಿಮ್ಗೆ ಮತ್ತೆ ಸೊಲ್ಯೂಷನ್ಸ್ ಗಳನ್ನ ಹುಡುಕ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನು ಕ್ವಶನ್ ಪೇಪರ್ಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇವಾಗ 6 ಕ್ವಶನ್ ಪೇಪರ್ಸ್ ಗಳು ಮುಗಿದಿದೆ, ಇನ್ನು ಟೋಟಲ್ ಆಗಿ 15 ಕ್ವಶನ್ ಪೇಪರ್ಸ್ ಗಳನ್ನ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. 15 ಕ್ವಶನ್ ಪೇಪರ್ಸ್ ಗಳನ್ನ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ವಿದಿನ್ 15 to 20 ಡೇಸ್ ಅಲ್ಲಿ. ಆಮೇಲೆ ಅದಾದ ನಂತರ ಮತ್ತೆ ಬೇರೆ ಬೇರೆ ಸೊ ವಿಡಿಯೋಸ್ ಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ 2 ಸರಿ, 3 ಸರಿ, 4 ಸರಿ, ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ನೋಡ್ರಿ, ಅಷ್ಟು ನಾಲೆಜ್ ನಿಮ್ಗೆ ಜಾಸ್ತಿ ಆಗುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಎಸ್, ಪ್ರತಿಯೊಬ್ರು ಈ ವಿಡಿಯೋಸ್ ಎಲ್ಲ ನೋಡಿದ ತಕ್ಷಣ, ಈ ವಿಡಿಯೋಸ್ ಅನ್ನು ಕಂಪ್ಲೀಟ್ ಆಗಿ ಎಲ್ಲಾನು ಕಂಪ್ಲೀಟ್ ಆಗಿ ನೋಡ್ರಿ ವಿಡಿಯೋಸ್ ಗಳನ್ನ ನೋಡಿದ ತಕ್ಷಣ, ಸೊ ನೀವು ಹಾಯ್ ಅಂತ ಹಾಕ್ರಿ, ಇಲ್ಲ ಬಾಯ್ ಅಂತ ಹಾಕ್ರಿ, ಇಲ್ಲ ಏನಾದ್ರೂ ಒಂದು ಮೆಸೇಜ್ ಹಾಕ್ರಿ, ಕಮೆಂಟ್ ಹಾಕ್ರಿ, ಓಕೆ ನೀವು ಓದಿದಿರ ಅಂತ ಅರ್ಥ. ಸೊ ರಿಟರ್ನ್ ಓದೋದು ಎಷ್ಟು ಸಾರಿ, ಫಸ್ಟ್ ಕ್ವಶನ್ ಪೇಪರ್ ಅನ್ನ ನಾನು 2-3 ಸಾರಿ ಓದಿದ್ದೀನಿ ಸರ್, 2-3 ಸಾರಿನೂ ಕಮೆಂಟ್ ಅಲ್ಲಿ ಬಾಕ್ಸ್ ಅಲ್ಲಿ ಸರ್ ಏನಾದ್ರೂ ಒಂದು ಮೆಸೇಜ್ ಹಾಕ್ರಿ,
ಜೈ ಹಿಂದ್ ಸರ್ ಅಂತಾದ್ರೂ ಹಾಕ್ರಿ, ಸರ್ ವಿಡಿಯೋ ಕಂಪ್ಲೀಟೆಡ್ ಅಂತಾದ್ರೂ ಹಾಕ್ರಿ, ಸೊ ಏನಾದ್ರೂ ಒಂದು ಮೆಸೇಜ್ ಹಾಕ್ರಿ. ಸೊ ನನ್ಗೆ ಗೊತ್ತಾಗತ್ತೆ ನೀವು ಸ್ಟಡಿ ಮಾಡ್ತಿದ್ದೀರಿ ಅಂತ ಅಂತೇಳಿ. ಸೊ ಇದಾದ ನಂತರ ನೆಕ್ಸ್ಟ್ ಏನಾದರೂ ಕ್ವಶನ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಅದಾದ ನಂತರ ಸೊ ಮತ್ತೆ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.